ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ನಿಮ್ಮ ಶಿಕ್ಷಕ ಎಸ್ ಎಫ್ ಮುರುಗಣ್ಣ, ಎಚ್ ಪಿ ಎಸ್ ಶಾಲೆ ತಲ್ಲೂರು. ಈ ದಿನ ನಾವು 5ನೇ ತರಗತಿಗೆ ಸಂಬಂಧಿಸಿದಂತೆ ಕೆಲವೊಂದು ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ಅಂಶಗಳನ್ನು ತಿಳಿದುಕೊಳ್ಳೋಣ. ಬಹುಶಃ ಇವು ನಿಮ್ಮ ಶೇತುಬಂಧ ಕಾರ್ಯಕ್ರಮಕ್ಕೆ ಇವು ಉಪಯೋಗಕಾರಿ ಆಗ್ತಾವ. ಮೊದಲಿಗೆ ನಾವು ಕೆಲವೊಂದು ಗ್ರಾಂಥಿಕ ಪದಗಳನ್ನು ತಿಳಿದುಕೊಳ್ಳೋಣ. ನಾವು ನೋಡಿ, ಸಾಮಾನ್ಯವಾಗಿ ಹಳ್ಳಿಯ ಭಾಷೆಯಲ್ಲಿ ಪದಗಳನ್ನು ಬಳಸ್ತಾ ಇರ್ತೀವಿ, ಅವು ನಮ್ಮ ಒಂದು ಗ್ರಾಮ ಭಾಷೆಯಿಂದ ಕೂಡಿರುತ್ತವೆ. ಇನ್ನು ಗ್ರಾಂಥಿಕ ಅಂದರೆ ಪುಸ್ತಕದಲ್ಲಿ ಬರ್ತಕ್ಕಂಥ ಪದಗಳು, ಅವುಗಳನ್ನು ನಾವು ಏನಪ್ಪ ಅಂತಂದರೆ ಹಳ್ಳಿ ಭಾಷೆಯಿಂದ ಗ್ರಾಂಥಿಕ ಒಂದು ರೂಪದಲ್ಲಿ ಬಳಸಬೇಕಾಗ್ತದೆ. ಅಂಥ ಕೆಲವೊಂದು ಉದಾಹರಣೆಗಳನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ. ಉದಾಹರಣೆಗೆ, ಹೋಗಲಿ ಹೋಗಲಿ, ಬರ್ತಾನೆ ಬರುತ್ತಾನೆ, ಬಂದ ಬಂದನು, ತಿಂದ ತಿಂದನ ಅಂತಿರ್ತೀವಿ ನಾವು, ಅದು ತಿಂದನು, ಬಂದರು ಅದು ಬಂದರು, ಆರ್ತಾನ ಆಡುವನು, ಸಂಜೀಕ ಅಂತಿರ್ತೀವಿ ನೋಡ ನಾವು. ಸಂಜೀಕ ಅಂದರೆ ಸಂಜಿ ಸಂಜೆ ಅಂದಂಗೆ. ಏ ಅರಕೆ ಕಟ್ಟಕ್ಕೆ ಹೋಗೋಣ ಬಾ ದೇವ್ರಿಗೆ ಅಂತಿರ್ತಾರೆ, ಅರಕೆ ಅಲ್ಲ ಅದು ಹರಕೆ. ಹತ್ತಿರ ಹತ್ತಿರ ಅಲ್ಲ ಅದು ಹತ್ತಿರ. ಇಲ್ಲ ಅಂತಿರ್ತಿರ್ತೀವಿ ನಾವು, ಯ ಯಾ ಈ ಅನ್ನು ಉಪಯೋಗಿಸ್ತಿರ್ತೀವಿ, ಅದು ಸ್ವರದಲ್ಲಿರ್ತಕ್ಕಂಥ ಈ ಬರ್ತದೆ, ಹೃಸ ಸ್ವರ ಈ ಬರ್ತದೆ, ಇಲ್ಲ. ಅದೇ ತರನಾಗಿ ಈಗ ನಾವು ಎರಡನೇದಾಗಿ ಸಮಾನಾರ್ಥಕಗಳನ್ನು ನೋಡೋಣ. ಅಂದರೆ ಒಂದೇ ಒಂದು ಶಬ್ದ ಹಲವಾರು ಒಂದು ಸಮಾನವಾದಂಥ ಅರ್ಥಗಳನ್ನು ಪದಗಳನ್ನು ಕೊಡ್ತಾ ಇರ್ತದೆ. ಕಾಡು ಕಾಡು ಅಂದಾಗ ನಮಗೇನು ನೆನಪಾಗ್ತದೆ? ಅರಣ್ಯ, ಕಾನನ, ಅಡವಿ, ಹೌದಾ? ಇನ್ನು ಅದೇ ತರನಾಗಿ ಭೂಮಿ ಭೂಮಿ, ಭುವಿ, ದರೆ ಪೃಥ್ವಿ, ಆಗಸ ಆಕಾಶ ಗಗನ, ನೀರು ಜಲ, ಗೆಳೆಯ ಮಿತ್ರ ಸ್ನೇಹಿತ, ಹಕ್ಕಿ ಹಕ್ಕಿ ಅಂದರೆ ಪಕ್ಷಿ ಅಥವಾ ಖಗ, ಕಸುಬು ಕೆಲಸ ಉದ್ಯೋಗ, ಸತ್ಯ ನಿಜ, ನಗ ಮೊದಲಿನ ಭಾಷೆ ಮೊದಲಿನ ಒಂದು ಕಾಲದಲ್ಲಿ ಬಳಸ್ತಾ ಇದ್ರ ಅದು ನಗ ನಾಣ್ಯ ಅಂತ ಹೇಳ್ತಾರೆ. ನಗ ಅಂದರೆ ಹಣ ಅಥವಾ ರೊಕ್ಕ ಅಂದರ್ಥ. ಅರಸ ದೊರೆ, ರಾಜ ಯಜಮಾನ, ಈ ತರನಾದಂಥ ಪದಗಳನ್ನು ಬಳಸ್ತಾರೆ. ಇನ್ನು ಸಲಗ, ಸಲಗ ಎಂದರೆ ಆನೆ ಗಜ ಕರಿ, ಯಾನ ಯಾನ ಅಂದರೆ ಪ್ರಯಾಣ ಪಯಣ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಂತ ಅರ್ಥ. ಇನ್ನು ಮೂರನೇದಾಗಿ ನಾವು ವಿರುದ್ಧಾರ್ಥಕ ಶಬ್ದಗಳನ್ನು ನೋಡೋಣ. ಹಿರಿಯ ಹಿರಿಯ, ಸಾಧ್ಯ ಅಸಾಧ್ಯ, ಶ್ರೀಮಂತ ಬಡವ, ಶಿಸ್ತು ಅಶಿಸ್ತು, ಜನನ ಮರಣ, ಹಿಂದೆ ಮುಂದೆ, ಗೌರವ ಅಗೌರವ, ಭಾರ ಹಗುರ, ನ್ಯಾಯ ಅನ್ಯಾಯ, ಹಗಲು ರಾತ್ರಿ, ಭೂಮಿ ಆಕಾಶ, ಜಾನ ದಡ್ಡ. ಈ ತರನಾಗಿ ನೀವು ಏನಪ್ಪ ಅಂತಂದರೆ ಇನ್ನೂ ಕೆಲವೊಂದಷ್ಟು ಗ್ರಾಂಥಿಕ ಪದಗಳನ್ನಾಗಲಿ, ಸಮಾನಾರ್ಥಕಗಳನ್ನಾಗಲಿ, ವಿರುದ್ಧಾರ್ಥಕಗಳನ್ನಾಗಲಿ ನೀವೇನು ಮಾಡಪ್ಪ ಅಂದರೆ ಪಟ್ಟಿಯನ್ನು ಮಾಡಿ ಅಭ್ಯಾಸವನ್ನು ಮಾಡಿರಿ. ಧನ್ಯವಾದಗಳು.